ನೋಡಿದ್ರಾ ಆ ರಾಗಿಣಿನು ಮಾಲತಿ ಇಬ್ಬರು ಸೇರ್ಕೊಂಡು ಎಂತ ಮನೆ ಹಾಳು ಕೆಲಸ ಮಾಡಿದಾರಂತ ಅಲ್ಲ ರಾಗಿಣಿ ಸ್ಟೇಷನ್ ಇಂದ ಬರೋದ್ರೊಳಗಡೆ ನಾವು ಎಲ್ಲ ಮುದುಕಿ ಆಸ್ತಿನ ನಮ್ಮ ಹೆಸರು ಬರ್ಸ್ಕೊತೀವೋ ಅಂತ ರಾತ್ರೋ ರಾತ್ರಿ ಮುದುಕಿನ ಎತ್ತಂಗಡಿ ಮಾಡಿ ಎಲ್ಲೋ ಬಚ್ಚಿಟ್ಟಿದ್ದಾರೆ ಎಂತ ಚಾಲಾಕಿಗಳ್ರಿ ಅವರು ಅವರಿಬ್ಬರು ಈ ತರ ಅಮ್ಮನ ಕಿಡ್ನಾಪ್ ಮಾಡಿ ನಮ್ಮನ್ನ ಬ್ಲ್ಯಾಕ್‌ಮೇಲ್ ಮಾಡ್ತಾರೆ ಅಂತ ನನಗೆ ಏನು ಗೊತ್ತಿತ್ತೆ ಈ ಅವರು ನಿಮ್ಮ ತಾಯಿ ಸ್ವಲ್ಪ ಕಾಳಜಿ ನಿಮಗೂ ಇರಬೇಕು ನಾವೇನೋ ಆಸ್ತಿಗೆ ಬಾಯ್ ಬಿಡ್ತೀವಿ ನಿಜ ಆದ್ರೆ ನೀವು ಆ ರೀತಿ ಅಲ್ವಲ್ಲ ರಾಗಿಣಿ ಮಾಲತಿ ಇಬ್ರು ಆಸ್ತಿ ಆಸೆಗೋಸ್ಕರ ಮುದುಕಿನ ರಾತ್ರೋ ರಾತ್ರಿ ಕಿಡ್ನಾಪ್ ಮಾಡಿದ್ದಾರೆ ಮಗಾಗಿ ನಿಮಗೆ ಸ್ವಲ್ಪನೂ ನೋವು ಸಂಕಟ ಏನು ಆಗಲ್ವಾ ಆಗುತ್ತೆ ಕಣೆ ಆದ್ರೆ ನಾನು ಏನು ಮಾಡ್ಲಿ ನನ್ನ ಅಸಹಾಯಕತೆನ ಅರ್ಥ ಮಾಡ್ಕೋ ನಾವು ಅಮ್ಮನ್ನ ಹುಡುಕೋ ಪ್ರಯತ್ನ ಮಾಡೋದಾಗ್ಲಿ ಅಥವಾ ಪೊಲೀಸ್ ಕಂಪ್ಲೇಂಟ್ ಕೊಡೋದಾಗ್ಲಿ ಮಾಡಿದ್ರೆ ಅಮ್ಮನ ಜೀವಕ್ಕೆ ಅಪಾಯ ಇದೆ ಅನ್ನೋ ತರ ಮಾತಾಡ್ತಾಳೆ ಆ ಮಾಲತಿ ಸ್ವಾಭಿಮಾನ ಸಿಟ್ಟು ಸಂಕಟಕ್ಕಿಂತ ಈ ಪರಿಸ್ಥಿತಿಲಿ ಅಮ್ಮನ ಜೀವನೇ ಮುಖ್ಯ ಕಣೆ ಹೌದಮ್ಮ ಅಪ್ಪ ಹೇಳ್ತಿರೋದೇ ಸರಿ ಇಲ್ಲ ಅಂದಿದ್ರೆ ನಾನೇ ನೇರವಾಗಿ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿದ್ದೆ ಹ್ಮ್ ಎಲ್ಲರೂ ಮಾತಾಡ್ತೀರಾ ಆದ್ರೆ ಯಾರ ಹತ್ರನೂ ಏನು ಮಾಡಕಾಗಲ್ಲ ಒಂದು ಮಗುನ ಕಿಡ್ನಾಪ್ ಮಾಡಿಸಿ ಸ್ಟೇಷನ್ ಅಲ್ಲಿ ಇರೋಳು ಮತ್ತೊಂದು ಕಿಡ್ನಾಪ್ ಮಾಡ್ತಾಳೆ ಅಂದ್ರೆ ಎಷ್ಟೊಂದು ಧೈರ್ಯ ಇರಬೇಕು ಅವಳಿಗೆ ಅತ್ತೆ ನನಗೆ ಧೈರ್ಯ ಇಲ್ಲ ಅಂತ ಅನ್ಕೋಬೇಡಿ ಇದು ನಿಮ್ಮನೇ ವಿಷಯ ನಾನು ಮುಂದೆ ಹೋದ್ರೆ ಚೆನ್ನಾಗಿರಲ್ಲ ಅಂತ ಸುಮ್ಮನಿದ್ದೀನಿ ನೀವು ಈಗಲೇ ಹೋಗನಿ ಮಾಲತಿ ಅತ್ತೆ ಮೇಲೆ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ಬೇಡಮ್ಮ ಅಂತ ಕೆಲಸ ಏನಾದರೂ ಮಾಡ್ಬಿಟ್ಯ ಆಮೇಲೆ ಅಮ್ಮ ಜೀವಂತವಾಗಿ ಸಿಗೋದು ಕಷ್ಟ ಆಗ್ಬಿಟ್ರೆ ನೋಡು ಇಂತ ಸಂದರ್ಭದಲ್ಲಿ ನಾವು ಯಾರು ದುಡುಕಿ ಅಂತ ನಿರ್ಧಾರ ತಗೊಳ್ಳೋದು ಬೇಡ ಯಶೋದ ಹುಷಾರಾಗಿ ಬರಲಿ ಅಲ್ಲಿವರೆಗೂ ನಾವು ಕಾಯೋಣ ರೀ ಆ ಯಶೋದೆ ಹೋಗಿ ರಾಗಿಣಿ ಮೇಲೆ ಕಂಪ್ಲೇಂಟ್ ಕೊಡ್ತಾಳ ಅಂತ ನಿಮಗೆ ಇನ್ನೂ ಭರವಸೆ ಇದೆಯಾ ಆ ಮುದುಕಿ ಮನೆಯಲ್ಲಿ ಇಲ್ಲದೆ ಇರೋದನ್ನ ನೋಡಿ ಯಶೋದೆ ಗಾಬರಿಯಾಗಿ ಎದ್ನೋ ಬಿದ್ನೋ ಅಂತ ಸ್ಟೇಷನ್ ಗೆ ಹೋಗಿ ರಾಗಿಣಿನ ಇಷ್ಟೊತ್ತಿಗೆ ಮನೆ ಕರ್ಕೊಂಡು ಬಂದಿರೋಳು ನಾನು ಮನಸ್ಸು ಮಾಡದೆ ಹೋಗಿದ್ರೆ ರಾಗಿಣಿ ಇಷ್ಟೊತ್ತಿಗೆ ಮನೆಯಲ್ಲಿ ಇದ್ದಿರೋಳು